ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಇವತ್ ನಾನು ಚಿಕ್ಕ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಒಂದು ಫುಡ್ ರೆಸಿಪಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಿಮ್ಮನೇಲಿ ಮಕ್ಕಳು ತುಂಬಾ ಸಣ್ಣ ಇರ್ತಾರೆ, ಏನೇ ಮಾಡಿದ್ರು ದಪ್ಪ ಆಗ್ತಾ ಇರಲ್ಲ, ಹೆಲ್ದಿ ಆಗಿರಲ್ಲ. ಆ ಟೈಮಲ್ಲಿ ಯಾವ ರೀತಿಯಾಗಿ ಅವರಿಗೆ ಫುಡ್ಡನ್ನು ಮಾಡಿಕೊಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬಾ ಸಿಂಪಲ್, ಮತ್ತು ಮಕ್ಕಳು ದಪ್ಪ ಆಗ್ತಾರೆ, ಬರೀ ದಪ್ಪ ಅಷ್ಟೇ ಅಲ್ಲ, ಗಟ್ಟಿಮುಟ್ಟಾಗಿ ಹೆಲ್ದಿ ಆಗಿರ್ತಾರೆ. ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಮಕ್ಕಳಿಗೆ ರಾಗಿ ಅಂಬ್ಲಿ, ರಾಗಿಯಿಂದ ಮಾಡುವಂತಹ ತಿನಿಸನ್ನು ತಿನ್ನಿಸಿರ್ತೀರ. ಆದರೆ ಇದು ಹೇಗೆ ಮಾಡೋದು, ನೀವು ಮಾಡೋ ಸ್ಟೈಲೇ ಬೇರೆ ಇರುತ್ತೆ. ಆದರೆ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಲ್ಲ, ಆ ರೀತಿಯಾಗಿ ಪುಟಾಣಿ ಮಕ್ಕಳಿಗೆ ನೀವು ರಾಗಿಯನ್ನು, ರಾಗಿ ಅಂಬ್ಲಿಯನ್ನು ಮಾಡಿ ತಿನ್ನಿಸಿ, ಪಕ್ಕಾ 100% ಹೆಲ್ದಿಯಾಗಿ ಇರ್ತಾರೆ. ಮೊದಲಿಗೆ ರಾಗಿನ ನಾನು ಒಂದು 3 ಚಮಚದಷ್ಟು ರಾಗಿನ ತಗೋತಾ ಇದ್ದೀನಿ, ಸಾಕು. ಮೂರು ಚಮಚ ರಾಗಿ ಬೇಕಾದಷ್ಟು. ಅದನ್ನು ನಾವೊಂದು 3-4 ಟೈಮ್ಸ್ ವಾಶ್ ಮಾಡ್ಕೋಬೇಕು. ನೀವು ರಾಗಿ ಪುಡಿನೆಲ್ಲ ಮಾಡಿಸಿ ಅಂಬ್ಲಿಯನ್ನು ಮಾಡ್ತೀರಾ, ಇದು ಪುಡಿ ಮಾಡೋದಲ್ಲ. ನಾನಿವಾಗ ಈ ರಾಗಿನ ನೀಟಾಗಿ ತೊಳ್ಕೊಂಡಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೇ ಇವಾಗ ರುಬ್ಕೊಬೇಕು. ಚೆನ್ನಾಗಿ ರಾಗಿನ ರುಬ್ಕೊಂಡಿದ್ದೀನಿ. ಈಗ ರಾಗಿ ಹಾಲನ್ನ ಸಪ್ರೇಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಫಿಲ್ಟರ್ ಮಾಡ್ಕೋತಾ ಇದ್ದೀನಿ, ಸೋಸ್ಕೋತಾ ಇದ್ದೀನಿ ಈ ರೀತಿಯಾಗಿ. ಮಕ್ಕಳಿಗೆ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಸಣ್ಣಕ್ಕಿರೋ ಮಕ್ಕಳು ದಪ್ಪ ಆಗ್ತಾರೆ, ಹೆಲ್ದಿ ಆಗ್ತಾರೆ. ಮತ್ತೊಂದು ಸಾರಿ ಇದನ್ನ ಸೋಸ್ಕೋಬೇಕು. ತುಂಬಾ ಚಿಕ್ಕ ಮಕ್ಕಳು, 8-9 ತಿಂಗಳು ಆ ರೀತಿ 1 ವರ್ಷದ ಮಕ್ಕಳಿಗೆಲ್ಲ ನೀವು ಇದನ್ನ ಕೊಡ್ತೀರಾ ಅಂತ ಅಂದ್ರೆ, ಇದನ್ನ ಇನ್ನೂ 4-5 ಬಾರಿ ಸೋಸ್ಕೊಳ್ಳಿ. ರಾಗಿ ಸಿಪ್ಪೆ ಎಲ್ಲ ಏನಿರುತ್ತಲ್ಲ ಅದೆಲ್ಲ ನೀಟಾಗಿ ನೀವು ತೆಗಿಬೇಕಾಗತ್ತೆ. ನಾನು 2 ಸಾರಿ ಅಷ್ಟೇ ಇದನ್ನ ಸೋಸ್ಕೊಂಡಿದ್ದೀನಿ. ಇನ್ನೂ ಪುಟ್ಟ ಮಕ್ಕಳಿಗೆ, 1 ವರ್ಷದ ಮಕ್ಕಳಿಗೆಲ್ಲ ಕೊಡ್ತೀರಾ ಅಂತಂದ್ರೆ, ಇನ್ನೂ 2-3 ಸಲ ಸೋಸ್ಕೊಂಡು ಸ್ವಲ್ಪನು ಇದು ಇಲ್ಲದೆ ಇರೋ ಹಾಗೆ ನೋಡ್ಕೋಬೇಕು. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ರಾಗಿ ಹಾಲನ್ನ ಹಾಕೋಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಟು ಅದನ್ನ ಕುದಿಸ್ಬೇಕು. ಅಡಿ ಹಿಡಿಯೋದಕ್ಕೆ ಬಿಡಬಾರ್ದು. ಸ್ಪೂನ್ ಅಲ್ಲಿ ಈ ರೀತಿಯಾಗಿ ಕಲಿಸ್ತಾನೆ ಇರ್ಬೇಕು, ತಿರುಗಿಸ್ತಾನೆ ಇರ್ಬೇಕು. ರಾಗಿ ಬೇಗ ಅಡಿ ಹಿಡಿಯುತ್ತೆ. ಸ್ವಲ್ಪ ಒಂದು ಚಿಕ್ಕಿಯಷ್ಟು ಉಪ್ಪು ಹಾಕೋಬೇಕು ರುಚಿಗಷ್ಟೇ. ಈ ರೀತಿಯಾಗಿ ಇದನ್ನ ತಿರುಗಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ತಳ ಹಿಡಿಯೋದಕ್ಕೆ ಬಿಡಬಾರ್ದು. ಬೆಲ್ಲನ ಹಾಕೋಬೇಕು. ಸ್ವೀಟ್ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ಈ ಹದ ಸಾಕು. ಈಗ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ತುಪ್ಪ
ತುಪ್ಪ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇನ್ನೊಂದೇನು ಅಂತಂದ್ರೆ, ನಾವು ರಾಗಿ ಹಿಟ್ಟಲ್ಲಿ ನಾವು ರಾಗಿ ಅಂಬಲಿನ ಮಾಡ್ತೀವಲ್ಲ, ಅದಕ್ಕಿಂತ ರಾಗಿ ಹಾಲು ತೆಗೆದು ಮಾಡಬೇಕು. ಅದು ಹೆಲ್ದಿ ಆಗಿರುತ್ತೆ ಮಕ್ಕಳಿಗೆ. ಇದನ್ನ ಮಾಡ್ಕೊಡಿ, ಮಕ್ಕಳು ದಪ್ಪ ಆಗ್ತಾರೆ, ಹೆಲ್ದಿ ಆಗಿರ್ತಾರೆ. ಜೋನಿ ಬೆಲ್ಲ, ಬೆಲ್ಲ ಇದು, ಈ ಬೆಲ್ಲ ಇಲ್ಲ ಅಂದ್ರೆ ನೀವು ನಾರ್ಮಲ್ ಮನೇಲಿ ಏನು ಬೆಲ್ಲ ಇರುತ್ತೆ ಅದನ್ನೇ ಯೂಸ್ ಮಾಡ್ಬೋದು. ಇದು ಮಕ್ಕಳಿಗೆ ತುಂಬಾನೇ ಒಳ್ಳೆಯದು, ಯಾವುದೇ ಕೆಮಿಕಲ್ಸ್ ಎಲ್ಲ ಇರೋದಿಲ್ಲ ಇದರಲ್ಲಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಧನ್ಯವಾದಗಳು. ಆದರೆ ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.